आय हेलो फ्रेंड्स वेलकम टू दि जी के स्मार्ट सर्कल यूट्यूब चैनल ಸೊ ನೋಡಿ ಆರ್ಮಿ ಪಬ್ಲಿಕ್ ಸ್ಕೂಲಲ್ಲಿ ಕಾಲಾಗಿರ್ತಕ್ಕಂಥ ಒಟ್ಟು ಎಂಟು ಸಾವಿರದ ಏಳ್ನೂರು ಉದ್ಯೋಗಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ಈ ಒಂದು ಹುದ್ದೆಯ ಕ್ವಾಲಿಫಿಕೇಷನ್ ಮತ್ತು ಸಂಪೂರ್ಣವಾದ ಡೀಟೇಲ್ಸನ್ನು ನೋಡೋಣ ಬನ್ನಿ ಸೊ ಈ ಉದ್ಯೋಗಗಳಿಗೆ ಸಂಬಂಧಿಸಿದಂತೆ ಇದು ಅಫಿಷಿಯಲ್ ನೋಟಿಫಿಕೇಷನ್ ಆಗಿರುತ್ತದೆ ಇದರ ಒಂದು ಕೊನೆಯ ದಿನಾಂಕ ಮತ್ತು ಆರಂಭದ ದಿನಾಂಕ ಮತ್ತು ಏನು ನಿಮಗೆ ಸ್ಟಡಿ ಆಗಿರಬೇಕು ಎಂಬತಕ್ಕಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡೋಣ ಸೊ ಕನ್ನಡದಲ್ಲಿ ಈ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಬನ್ನಿ ಸೊ ನೋಡಿ ಸ್ನೇಹಿತರೆ ಎ ಡಬ್ಲ್ಯೂ ಇ ಎಸ್ ಹುದ್ದೆಗಳ ಅಧಿಸೂಚನೆ ಇದಾಗಿದೆ ಸಂಸ್ಥೆ ಹೆಸರು ಬಂದ್ಬಿಟ್ಟು ಎ ಡಬ್ಲ್ಯೂ ಇ ಎಸ್ ಅಂದರೆ ಆರ್ಮಿ ವೆಲ್ಫೇರ್ ಎಜುಕೇಷನ್ ಸೊಸೈಟಿಯಲ್ಲಿ ಕಾಲಾಗಿರ್ತಕ್ಕಂಥ ಒಟ್ಟು ಎಂಟು ಸಾವಿರದ ಏಳ್ನೂರು ಉದ್ಯೋಗಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಉದ್ಯೋಗದ ಸ್ಥಳ ಬಂದ್ಬಿಟ್ಟು ನಿಮಗೆ ಭಾರತದಾದ್ಯಂತ ಈ ಒಂದು ಉದ್ಯೋಗಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಪೋಸ್ಟ್ ಹೆಸರು ಬಂದ್ಬಿಟ್ಟು ನಿಮಗೆ ಶಿಕ್ಷಕರ ಹುದ್ದೆ ಇದಾಗಿರುತ್ತದೆ ಹಾಗಾದರೆ ಈ ಒಂದು ಹುದ್ದೆಗೆ ಅರ್ಹತೆ ನೋಡೋದಾದರೆ ನೋಡಿ ನಿಮ್ಮ ಒಂದು ಅರ್ಹತೆ ಇದರಲ್ಲಿ ಮೂರು ತರಹದ ಉದ್ಯೋಗಗಳೇ ಕರೆಯಲಾಗಿದೆ ಪಿ ಜಿ ಟಿ ಇದೆ ಇದಕ್ಕೆ ನೀವು ಬಿ ಎಡ್ ಮತ್ತು ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರಬೇಕು ಅದರಲ್ಲಿ ಟಿ ಜಿ ಟಿ ಅಂತ ಬರುತ್ತೆ ಇದು ಎರಡನೇದು ಇದಕ್ಕೆ ನೀವು ಇದಕ್ಕೆ ಅಪ್ಲಿಕೇಶನ್ ಆಗ್ತಕ್ಕಂಥವ್ರು ಬಿ ಎಡ್ ಮತ್ತು ಪದವಿಯನ್ನು ಮಾಡಿರಬೇಕು ನೀವು ಒಂದು ವೇಳೆ ಪಿ ಆರ್ ಟಿಗೆ ಅಪ್ಲಿಕೇಶನ್ ಆಗ್ತಕ್ಕಂಥವ್ರು ಡಿಪ್ಲೊಮಾ ಬಿ ಎಡ್ ಪದವಿಯನ್ನು ಮಾಡಿರಬೇಕಾಗುತ್ತೆ ನೋಡಿ ನಿಮ್ಮ ಒಂದು ವಯೋಮಿತಿ ಆರ್ಮಿ ವೆಲ್ಫೇರ್ ಎಜುಕೇಷನ್ ಸೊಟೈಸಿ ಸೊಸೈಟಿ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಒಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದರಂತೆ ಕನಿಷ್ಠ ನಲವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿರಬೇಕು ಗರಿಷ್ಠ ಐವತ್ತೇಳು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿರಬೇಕು ಎಂಬತಕ್ಕಂಥ ಮಾಹಿತಿಯನ್ನು ನೀಡಿದ್ದಾರೆ ಓಕೆ ಮಾಹಿತಿಯ ಪ್ರಕಾರ ವಯೋಮಿತಿ ಸಡಿಲಿಕೆ ನೋಡಿ ಆರ್ಮಿ ವೆಲ್ಫೇರ್ ಎಜುಕೇಷನ್ ಪ್ರಕಾರ ಸಡಿಲಿಕೆ ಇದೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ನಿಮಗೆ ಮುನ್ನೂರ ಐವತ್ತು ರೂಪಾಯಿ ಇದೆ ಎಲ್ಲ ಅಭ್ಯರ್ಥಿಗಳಿಗೆ ಸೊ ನೀವು ಪಾವತಿ ಮಾಡುವ ವಿಧಾನ ಬಂದ್ಬಿಟ್ಟು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ನೀವು ಪಾವತಿ ಮಾಡ್ಬೋದು ನಿಮ್ಮ ಒಂದು ಆಯ್ಕೆ ಪ್ರಕ್ರಿಯೆ ನೋಡೋದ್ರೆ ನಿಮಗೆ ಮೊದಲು ಆನ್ಲೈನ್ ಸ್ಕ್ರೀನಿಂಗ್ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ನಂತರ ಬೋಧನಾ ಕೌಶಲ್ಯಗಳು ನೋಡ್ತಾರೆ ಆಮೇಲೆ ನಿಮಗೆ ಕಂಪ್ಯೂಟರ್ ಪ್ರಾವೀಣ್ಯತೆ ಮತ್ತು ಸಂದರ್ಶನದ ಮೂಲಕ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ತಾರೆ ಹಾಗಾದರೆ ಈ ಡಬ್ಲ್ಯೂ ಇ ಎಸ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ ಎರಡಿಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಮಾಹಿತಿ ನೋಡೋದಾದರೆ ನೋಡಿ ಅಧಿಸೂಚನೆಯ ನೇಮಕಾತಿ ಅಧಿಸೂಚನೆಯ ಪ್ರಕಾರ ನೀವು ಸಂಪೂರ್ಣವಾಗಿ ಅರ್ಜಿಯನ್ನು ಪರಿಶೀಲಿಸಿ ಹಾಕಬೇಕು ಎಂಬತಕ್ಕಂಥ ಮಾಹಿತಿ ನೀಡಿದರೆ ಸೊ ಇದನ್ನು ಸ್ವಲ್ಪ ನೋಡಿಕೊಳ್ಳಿ ನೀವು ನೋಡಿ ನಿಮ್ಮ ಒಂದು ಪ್ರಮುಖ ದಿನಾಂಕಗಳು ನೋಡೋದಾದರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡು ಸೊ ಈ ಒಂದು ಮೊನ್ನೆಯಿಂದ ಆರಂಭವಾಗಿದೆ ಸೊ ನಿಮ್ಮ ಒಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತ ಎರಡು ಆನ್ಲೈನಲ್ಲಿ ಪ್ರವೇಶ ಕಾರ್ಡ್ಗಳ ಲಭ್ಯತೆಯ ದಿನಾಂಕ ನಿಮಗೆ ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ತೆರಡು ಇನ್ನು ಪರೀಕ್ಷೆಯ ದಿನಾಂಕ ಬಂದ್ಬಿಟ್ಟು ನೋಡಿ ಹತ್ತೊಂಬತ್ತು ಮತ್ತು ಇಪ್ಪತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡು ಆಗಿರುತ್ತದೆ ಇನ್ನು ಫಲಿತಾಂಶದ ಪ್ರಕಟಣೆಯ ದಿನಾಂಕ ನೋಡೋದಾದರೆ ನೋಡಿ ಇಪ್ಪತ್ತೆಂಟು ಇಫ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡು ಒಂದು ಪ್ರಕಟಣೆಯ ದಿನಾಂಕವಾಗಿರುತ್ತದೆ ಇನ್ನು ಅನುಭವದ ವಿವರಗಳು ನೋಡೋದಾದರೆ ಅಭ್ಯರ್ಥಿಯು ಕಳೆದ ಹತ್ತು ವರ್ಷಗಳಲ್ಲಿ ಐದು ವರ್ಷಗಳಿಗಿಂತ ಹೆಚ್ಚು ಬೋಧನಾ ಅನುಭವಗಳನ್ನು ಹೊಂದಿರಲೇಬೇಕು ಎಂಬತಕ್ಕಂಥ ಒಂದು ಕಡ್ಡಾಯ ಅನುಭವದ ವಿವರವನ್ನು ನೀಡಿದ್ದಾರೆ ಸೊ ಇದರ ಒಂದು ಅಪ್ಲಿಕ್ಶಿ ಅಫಿಷಿಯಲ್ ವೆಬ್ ಅಪ್ಲಿಕೇಶನನ್ನು ಏನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಟಿಫಿಕೇಶನನ್ನು ಆಸಕ್ತರು ನೋಡಿ ಡೌನ್ಲೋ ನೋಡ್ಕೊಳ್ಳಿ ಅದರ ಒಂದು ಮಾಹಿತಿಯನ್ನು ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಇದುವರೆಗೂ ಯಾವೆಲ್ಲ ಒಂದು ಅಭ್ಯರ್ಥಿಗಳು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ